ಸ್ಪೇಸ್ ಸ್ಟೇಷನ್ ಭಾರತ ಸ್ಪೇಸ್ ಪೋರ್ಟ್ ಎಲ್ಲಿದೆ ಅಂತ ಕೇಳಿದ್ರೆ ಇಮಿಡಿಯೇಟ್ ನಮ್ಮ ತಲೆ ಬರೋದನ್ನೇ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಅಂತ. ಇಲ್ಲಿಂದಲೇ ನಮ್ಮ ಉಪಗ್ರಹಗಳನ್ನಾಗಲಿ ಚಂದ್ರಯಾನ 3 ಆಗಲಿ ಚಂದ್ರಯಾನ 2 ಆಗಲಿ ಮೇಲಕ್ಕೆ ಕಳಿಸಿದ್ದು ಚಂದ್ರಲೋಕಕ್ಕೆ ಕಳಿಸಿದ್ದು. ಇಂತದೇ ಇನ್ನೊಂದು ಸ್ಪೇಸ್ ಸ್ಟೇಷನ್ ಕಟ್ಟಬೇಕು ಅಂತ ನಮ್ಮ ಭಾರತ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಕಳೆದ 4 ವರ್ಷಗಳಿಂದ ಇದೇ ಆಲೋಚನೆಯಲ್ಲಿ ಇದೆ, ಡಿಸ್ಕಸ್ ಮಾಡ್ತಾ ಇದೆ. ಇದರ ಬಗ್ಗೆ ತುಂಬಾ ಇಸ್ರೋದ ವಿಜ್ಞಾನಿಗಳು ಯಾವ ಸ್ಥಳದಲ್ಲಿ ಚೆನ್ನಾಗಿರುತ್ತೆ, ಯಾವ ಪ್ಲೇಸ್ ಅಲ್ಲಿ ಚೆನ್ನಾಗಿರುತ್ತೆ ಅಂತ ತುಂಬಾ ಡಿಸ್ಕಸ್ ಮಾಡಿ ರೀಸೆಂಟ್ ಆಗಿ ತಮಿಳುನಾಡಿನ ತೂತುಕುಡಿ ಹತ್ರ ಬರುವ ಕುಲಶೇಖರ ಪಟ್ಟಣ ಅಂತ ಪ್ಲೇಸ್ ಫಿಕ್ಸ್ ಮಾಡಿದ್ದಾರೆ. ಇದು ದಕ್ಷಿಣ ಭಾರತ ಬರುತ್ತೆ, ಆಂಧ್ರ ಪ್ರದೇಶ ದಕ್ಷಿಣ ಭಾರತನೇ ಬರುತ್ತೆ. ಆದ ಕಾರಣ ಉತ್ತರ ಭಾರತ ಕೆಲವು ರಾಜಕೀಯ ವ್ಯಕ್ತಿಗಳು ಏನಂತ ಇದ್ದಾರೆ, ನಿಮಗೆ ದಕ್ಷಿಣ ಭಾರತದ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ, ಎಲ್ಲಾ ಸ್ಪೇಸ್ ಸ್ಟೇಷನ್ ಪೋರ್ಟ್ಗಳು ಅಲ್ಲೇ ಕಟ್ತಾ ಇದ್ದೀರಾ, ನಮ್ಮ ಉತ್ತರ ಭಾರತ ಏನಾಗಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೆ ಭಾರತ ಸರ್ಕಾರ ತಲೆ ಕೆಳಿಸ್ಕೊಳ್ಳದಾನೆ ಅದೇ ಪ್ಲೇಸ್ ಅಲ್ಲಿ ಕಟ್ತೀವಿ ಅಂತ ಆದ ಸ್ಟೇಟ್ಮೆಂಟ್ ಕೊಟ್ಟಲಾಗಿದೆ. ಇಸ್ರೋದ ವಿಜ್ಞಾನಿಗಳು ಕೂಡ ಇದೇ ಪ್ಲೇಸ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಅಲ್ಲೇ ಏನು ಕಟ್ತಾರೆ, ಅದು ಆ ಪ್ಲೇಸ್ ಏನಕ್ಕೆ ಚೆನ್ನಾಗಿರುತ್ತೆ, ಉತ್ತರ ಭಾರತದ ರಾಜಕೀಯ ಅಧಿಕಾರಿಗಳು ಇದಕ್ಕೆ ಅವಾಯ್ಡ್ ಮಾಡ್ತಿರೋದು ಯಾಕೆ ಅಂತ ತುಂಬಾ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ನಮ್ಮ ಚಾನಲ್ ಯಾರು ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಒಂದು ಲೈಕ್ ತುಂಬಾ ಉತ್ಸಾಹ ಕೊಡುತ್ತೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿ ನಮ್ಮ ಸ್ಪೇಸ್ ಸ್ಟೇಷನ್ ಇದೆ, ಅಲ್ಲಿಂದನೇ ಉಪಗ್ರಹಗಳನ್ನು ಕಳಿಸ್ತಾ ಇದೆ ಅಂತ ಎಲ್ಲರೂ ಗೊತ್ತಿರೋ ವಿಷಯನೇ. ಈಗ ನೋಡಿ ಪ್ರಪಂಚದ ಟಾಪ್ 4 ದೇಶಗಳು 2, 2, 3, 3, 4, 4 ಸ್ಪೇಸ್ ಸ್ಟೇಷನ್ ಗಳಲ್ಲಿ ಒಂದಿವೆ, ಆದ್ರೆ ನಮ್ಮ ಭಾರತ ಮಾತ್ರ ಒಂದೇ ಇರೋದು. ನೋಡಿ ಅಮೆರಿಕದಲ್ಲಿ 4 ಸ್ಪೇಸ್ ಸ್ಟೇಷನ್ ಇದಾವೆ, ರಷ್ಯಾದಲ್ಲಿ 3 ಇದಾವೆ, ಚೀನಾದಲ್ಲಿ 4 ಇದಾವೆ, ಜಪಾನ್ ಅಲ್ಲಿ 2 ಇದಾವೆ, ಆದ್ರೆ ನಮ್ಮ ಭಾರತದಲ್ಲಿ ಮಾತ್ರ ಒಂದೇ ಇರೋದು. ಇದೆಲ್ಲ ಆಲೋಚನೆ ಮಾಡಿ ಭಾರತ ಸರ್ಕಾರ ಇಸ್ರೋದ ವಿಜ್ಞಾನಿಗಳು ಸೂಚನೆ ಕೊಡ್ತು, ನಾವು 2ನೇ ಸ್ಪೇಸ್ ಸ್ಟೇಷನ್ ಕಟ್ಟಬೇಕು, ಯಾವ ಸ್ಥಳ ಆದ್ರೆ ಚೆನ್ನಾಗಿರುತ್ತೆ ನೀವು ಆಲೋಚನೆ ಮಾಡಿ, ಯಾವ್ದಾರ ಒಂದು ಸ್ಥಳ ಫಿಕ್ಸ್ ಮಾಡಿ ಅಂತ ವಿಜ್ಞಾನಿಗಳ ಸೂಚನೆ ಕೊಟ್ಟಿತ್ತು. ಅವರು ತುಂಬಾ ಡಿಸ್ಕಸ್ ಮಾಡಿ, ತುಂಬಾ ಅನಲೈಸ್ ಮಾಡಿ, ತುಂಬಾ ಪ್ರಾಕ್ಟಿಕಲ್ ಆಲೋಚನೆ ಮಾಡಿ ಅವರು ತಮಿಳುನಾಡಿನ ತೂತುಕುಡಿ ಹತ್ರ ಬರುವ ಕುಲಶೇಖರ ಪಟ್ಟಣ ಚೆನ್ನಾಗಿರುತ್ತೆ ಅಂತ ಡಿಸೈಡ್ ಮಾಡಿದ್ರು. ಯಾವಾಗ ಈ ಪ್ಲೇಸ್ ನ ಡಿಸೈಡ್ ಮಾಡಿದ್ರು ನೋಡಿ, ಈ ಉತ್ತರ ಭಾರತದ ರಾಜಕೀಯ ಕೆಲವು ವ್ಯಕ್ತಿಗಳು ಏನ್ ಮಾಡಿದ್ರು, ಇಲ್ಲ ಇಲ್ಲ ನೋ ನೋ ಅಲ್ಲಿ ಕಟ್ಲೇಬಾರ್ದು, ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಎಲ್ಲರೂ ಮುಗಿಬಿದ್ರು, ನೀವು ಏನಕ್ಕೆ ಎಲ್ಲಾ ದಕ್ಷಿಣ ಭಾರತ ಬೇಡ ಕಟ್ತಾ ಇದ್ದೀರಾ, ದಕ್ಷಿಣ ಭಾರತದಲ್ಲೇ ಓಪನ್ ಮಾಡ್ತಾ ಇದ್ರಾ. ಆಲ್ರೆಡಿ ಆಂಧ್ರ ಪ್ರದೇಶ ಶ್ರೀಹರಿಕೋಟದಲ್ಲಿ ಸ್ಪೇಸ್ ಸ್ಟೇಷನ್ ಇದೆ ತಾನೆ, ಈಗ ಮತ್ತೆ ತಮಿಳುನಾಡಿನಲ್ಲಿ ಏನ್ ಕಟ್ತಾ ಇದ್ರಾ, ನಾನು ದಕ್ಷಿಣ ಭಾರತಕ್ಕೆ ಕೊಟ್ಬಿಡ್ತೀರಾ, ಉತ್ತರ ಭಾರತಕ್ಕೆ ಏನು ಬೇಡವಾ ಅಂತ ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಏನಂದ್ರೆ, ಎಲ್ಲಾ ತಾವಣವಾಗಿ ದಕ್ಷಿಣ ಭಾರತನ ಇಡ್ತಾ ಇದ್ರೆ ನಮ್ಮ ಉತ್ತರ ಭಾರತಕ್ಕೆ ಏಕೆ ಅವಕಾಶ ಕೊಡ್ತಾ ಇಲ್ಲ, ಇಲ್ಲಿ ಏನಕ್ಕೆ ಸ್ಪೇಸ್ ಸ್ಟೇಷನ್ ಕಟ್ಟಕ್ ಆಗಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ರೆ, ಇದರ ತುಂಬಾ ಅನಲೈಸ್ ಮಾಡಿದ ಇಸ್ರೋದ ವಿಜ್ಞಾನಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ, ತಮಿಳುನಾಡಲ್ಲಿ ಬರುವ ತೂತುಕುಡಿ ಹತ್ರ ಕುಲಶೇಖರ ಪಟ್ಟಣ ಆ ಪ್ರದೇಶದಲ್ಲಿ ನಮ್ಮ ಸೆಕೆಂಡ್ ಇಸ್ರೋ ಸ್ಟೇಷನ್ ಕಟ್ಟಬೇಕು, ಸ್ಪೇಸ್ ಸ್ಟೇಷನ್ ಕಟ್ಟಬೇಕಂತ. ಇದೇ ಸ್ಥಳ ಏನಕ್ಕಂದ್ರೆ ಅಲ್ಲಿ ವೆಲಾಸಿಟಿ ಅಂದ್ರೆ ಗುರುತು ಆಕರ್ಷಣೆ ಇರುತ್ತೆ, ಗುರುತು ಆಕರ್ಷಣ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲೇನೆ ಕಟ್ಟಕ್ಕಾಗುತ್ತೆ. ಇನ್ನೊಂದು ವಿಶೇಷವಾಗಿ ಏನಂದ್ರೆ, ಯಾವುದೇ ಒಂದು ಸ್ಪೇಸ್ ಸ್ಟೇಷನ್ ಕಟ್ಟಬೇಕಂದ್ರೆ ನಮಗೆ ಉಪಗ್ರಹಗಳ ಉಡಾವಣೆ ಮಾಡ್ತೀವಿ, ಒಂದ್ ವೇಳೆ ಅದು ಫೇಲ್ ಆಗಿ ಕೆಳಕ್ ಬಿದ್ರೆ ಅದು ಸಮುದ್ರದಲ್ಲಿ ಬೀಳ್ಬೇಕು, ಆ ರೀತಿ ಪ್ಲಾನ್ ಮಾಡ್ತೇವೆ. ಈಗ ನಾವು ಶ್ರೀಹರಿಕೋಟದಲ್ಲಿ ಪ್ಲಾನ್ ಮಾಡಿದ್ರೆ ಅದಕ್ಕೇನೆ ಅದು ಪಕ್ಕ ಸಮುದ್ರ ಪಕ್ಕ ಬರುತ್ತೆ. ಒಂದ್ ವೇಳೆ ನಾವು ಉಡಾವಣೆ ಮಾಡಿದಾಗ ಆ ಉಪಗ್ರಹ ಆಗಲಿ ಆ ಚಂದ್ರಯಾನ 2 ಈ ತರ ಯಾವನ ಫೇಲ್ ಆದ್ರೆ ಡೈರೆಕ್ಟ್ ಸಮುದ್ರದಲ್ಲಿ ಬೀಳ್ಬೇಕು, ಆ ರೀತಿ ಪ್ಲಾನ್ ಮಾಡ್ತೀವಿ. ಈ ಉತ್ತರ ಭಾರತದ ರಾಜಕೀಯ ವ್ಯಕ್ತಿಗಳು ಏನಂತಾರೆ ಅಂದ್ರೆ, ತಲೆ ಇಲ್ದಾನೆ ಸುಮ್ಕೆ ಏನೇನೋ ಮಾತಾಡ್ತಾ ಇದಾರೆ, ಸ್ಪೇಸ್ ಸ್ಟೇಷನ್ ನ ಸ್ಪೇಸ್ ಪೋರ್ಟ್ ನ ಅಂತ ಅವರು ಅನಲೈಸ್ ಮಾಡ್ತಾ ಇದಾರೆ, ಅವ್ರು ಕ್ವಶನ್ ಮಾಡ್ತಾ ಇದಾರೆ, ಪ್ರಶ್ನೆ ಮಾಡ್ತಾ ಇದಾರೆ. ಆದರೆ ಇಸ್ರೋದ ವಿಜ್ಞಾನಿಗಳವ್ರಿಗೆ ಫುಲ್ ಡೀಟೇಲ್ಸ್ ಆಗಿ ಹೇಳಿದ್ದಾರೆ, ಇಂತಹ ಸ್ಥಳದಲ್ಲೇ ಕಟ್ಟಬೇಕು, ಅಲ್ಲಿ ವೆಲಾಸಿಟಿ ಇರಬೇಕು, ಗುರುತಾಕರ್ಷಣೆ ಇರಬೇಕು, ಯಾವುದೇ ಒಂದು ಉಪಗ್ರಹ ಫೇಲ್ ಆದ್ರೆ ಅದು ಡೈರೆಕ್ಟ್ ಸಮುದ್ರದಲ್ಲಿ ಬೀಳ್ಬೇಕು, ಆ ತರ ಪ್ಲಾನ್ ಮಾಡಿರ್ತೀವಿ ಅಂತ. ನೋಡಿ ಈಗ ಆಲ್ರೆಡಿ ಆಂಧ್ರ ಪ್ರದೇಶ ಕಟ್ಟಿರ್ತಾರೆ ಶ್ರೀಹರಿಕೋಟದಲ್ಲಿ, ಅಲ್ಲಿ ಕಟ್ಟಿರೋದಕ್ಕೆ ಅದನ್ನು ಸಮುದ್ರ ಪಕ್ಕದಲ್ಲಿ ಇದೆ, ಒಂದ್ವೇಳೆ ಫೇಲ್ ಆದ್ರೆ ಸಮುದ್ರದಲ್ಲಿ ಬೀಳುತ್ತೆ. ಆದ್ರೂ ನಮಗಲ್ಲಿ ಉಡಾವಣೆ ಮಾಡಿದಾಗ ನಮ್ ಶ್ರೀಲಂಕಾ ಅಡ್ಡ ಬರುತ್ತೆ, ನಾವು ಡೈರೆಕ್ಟ್ ಸ್ಟ್ರೈಟ್ ಆಗಿ ನಮ್ಮ ಉಪಗ್ರಹಗಳನ್ನು ಕಳಿಸಿದಾಗ ಶ್ರೀಲಂಕಾದಲ್ಲಿ, ಒಂದ್ ವೇಳೆ ಆ ಉಪಗ್ರಹ ಫೇಲ್ ಆದ್ರೆ ಶ್ರೀಲಂಕಾದಲ್ಲಿ ಬೀಳೋ ಅವಕಾಶ ಇರುತ್ತೆ. ಆದ ಕಾರಣ ನಾವು ಸ್ವಲ್ಪ ಕ್ರಾಸ್ ಮಾಡ್ತೀವಿ ಅದನ್ನ, ಆ ಉಪಗ್ರಹಗಳನ್ನು ಕ್ರಾಸ್ ಮಾಡೋಕೆ ಬೇಕಾಗಿರೋ ಆಯಿಲ್ಸ್ ಆಗಲಿ ಪೆಟ್ರೋಲ್ ಆಗಲಿ ಎಷ್ಟೊಂದು ಖರ್ಚಾಗುತ್ತೆ ಅಂದ್ರೆ, ಅದರಿಂದ ನಾವು ಇನ್ನೊಂದು ಉಪಗ್ರಹಗಳ ಮೇಲೆ ಕಳಿಸಬಹುದು, ಯಾವುದೇ ತೊಂದರೆ ಇಲ್ಲ. ಅಲ್ಲಿ ಗುರುತಾಕರ್ಷಣೆ ಕಡಿಮೆ ಇದೆ, ಸಮುದ್ರ ಪಕ್ಕದಲ್ಲಿ ಇದೆ. ನೋಡಿ ಪ್ರಪಂಚದ ಯಾವುದೇ ದೇಶಗಳನ್ನ ತಗೊಳ್ಳಿ, ಈ ತರ ಸ್ಪೇಸ್ ಸ್ಟೇಷನ್ಗಳನ್ನು ಸಮುದ್ರ ಪಕ್ಕದಲ್ಲಿ ಕಟ್ಟಿರ್ತಾರೆ, ಹೇಳ್ತಾನೆ ನಾನು. ಫೇಲ್ ಆದ್ರೆ ಸಮುದ್ರದಲ್ಲಿ ಬೀಳ್ಬೇಕು ಆ ಉಪಗ್ರಹಗಳು, ಆದ ಕಾರಣ ಅಲ್ಲೇನೆ ಕಟ್ತಾ ಇದ್ರೆ. ತಲೆ ಇಲ್ಲದ ಈ ಉತ್ತರ ಭಾರತದ ರಾಜಕೀಯ ವ್ಯಕ್ತಿಗಳು ಈ ತರ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ ಇದೇ ಉತ್ತರ ಭಾರತದ ರಾಜಕೀಯ ವ್ಯಕ್ತಿಗಳು, ನಾವು ಈ ನ್ಯೂಕ್ಲಿಯರ್ ಪ್ಲಾಂಟ್ ಕಟ್ಟಬೇಕು ಉತ್ತರ ಭಾರತದ ಪ್ಲಾನ್ ಮಾಡಿದಾಗ ಎಲ್ಲ ಆಬ್ಜೆಕ್ಷನ್ ಮಾಡಿದ್ರು, ಇಲ್ಲ ಇಲ್ಲ ನೋ ನೋ ಕಟ್ಟಕ್ ಆಗೋದಿಲ್ಲ, ಇಲ್ಲಿ ಕಟ್ಲೇಬಾರ್ದು, ತುಂಬಾ ರೇಡಿಯೇಷನ್ ಇರುತ್ತೆ, ರೇಡಿಯೇಷನ್ ಇಂದ ಎಫೆಕ್ಟ್ ಆಗುತ್ತೆ ಅಂತ. ಈಗ ಅದೇ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ನಮ್ಮ ದಕ್ಷಿಣ ಭಾರತದ ತಮಿಳುನಾಡಲ್ಲಿರುವ ಕೊಡಂಗೋಳಂ ಅನ್ನ ಪ್ರದೇಶದಲ್ಲಿ ಕಟ್ಟಿದೀವಿ, ಆ ಟೈಮ್ ಅಲ್ಲಿ ಬರದೇ ಇರುವ ಪ್ರಾಬ್ಲಮ್ಸ್ ಈಗ ಬರ್ತಾ ಇದೆ ಅವರಿಗೆ. ದೊಡ್ಡ ದೊಡ್ಡ ಉಪಗ್ರಹಗಳನ್ನು ಈ ಚಂದ್ರಯಾನ 3 ಇಂತಹ ಉಪಗ್ರಹಗಳನ್ನು ಶ್ರೀಹರಿಕೋಟದಿಂದಲೇ ಕಳಿಸ್ತಾ ಇದ್ವಿ, ಅಲ್ಲಿಂದ ಸೆಂಡ್ ಮಾಡ್ತಾ ಇದ್ವಿ. ಬಟ್ ಇನ್ನು ನಮ್ಮ ಭಾರತ ಏನ್ ಮಾಡ್ತಾ ಇದ್ರೆ ಅಂದ್ರೆ,
SSLV ಅಂದ್ರೆ ಸ್ಮಾಲ್ ಸ್ಪೇಸ್ ಲಾಂಚ್ ವೊಕೇಶನ್ ಅಂತ, ಇಂತಹ ಒಂದು ಸಣ್ಣ ಸಣ್ಣ ಉಪಗ್ರಹಗಳನ್ನು ಕಳಿಸೋಕೆ ಇನ್ನೊಂದು ಕಟ್ಟಬೇಕಂತ, ಅದಕ್ಕೇನೆ ಈ ಸ್ಥಳನ ಫಿಕ್ಸ್ ಮಾಡಿದ್ವಿ. ಇಲ್ಲಿ ಅಮೌಂಟ್ ಜಾಸ್ತಿ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಆಯಿಲ್ಸ್ ತುಂಬಾ ಕಡಿಮೆ ಯೂಸ್ ಮಾಡಬಹುದು. ಈ ಪ್ಲೇಸ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಈ ಪ್ಲೇಸ್ ಅಲ್ಲಿ ಕಟ್ತಾ ಇದೀವಿ ನೋಡಿ. ಇನ್ನೊಂದು ಹೇಳ್ಬೇಕಂತ, ಕೆಲವು ರಾಜಕೀಯ ವ್ಯಕ್ತಿಗಳು ಈ ತರ ಮಾತಾಡ್ತಾ ಇದಾರೆ ಅಲ್ಲಿ ಕಟ್ಟಬಾರ್ದು ಹಾಗೆ ಈಗ ಅಂತ. ಇನ್ನೊಂದ್ ಸ್ವಲ್ಪ ಲೆಕ್ಕ ಹಾಕೊಂಡ್ರೆ ನಮ್ಮ ದಕ್ಷಿಣ ಭಾರತದಿಂದ ನಾವು ಕಟ್ಟ ಟ್ಯಾಕ್ಸ್ ಇಂದಾನೆ ಉತ್ತರ ಭಾರತದ ಜನರು ಬದುಕ್ತಿದ್ರ ಅಂತ ಹೇಳ್ಬೋದು. ಏನಕ್ಕಂದ್ರೆ ನೋಡಿ, ದೇಶ ಅಂತ ಬಂದಾಗ ಓಕೆ, ಯಾವುದೇ ಪ್ರದೇಶ ಆಗಲಿ ಯಾವುದೇ ಸ್ಥಳ ಆಗಲಿ ನಮ್ಮ ದೇಶ ಮುಂದುವರಿಬೇಕು, ನಮ್ಮ ದೇಶ ಚೆನ್ನಾಗಿರ್ಬೇಕಂತ ಆಲೋಚನೆ ಮಾಡಿದ್ರೆ ಸಾಕು. ಈಗ ಭಾರತ ಸರ್ಕಾರ ಅದನ್ನೇ ಮಾಡ್ತಿರೋದು, ಅಲ್ಲದೆ ಕರೆಕ್ಟ್ ಇದೆ ಕರೆಕ್ಟ್ ಆಗುತ್ತೆ ಅಂತ ಇಸ್ರೋ ಮ್ಯಾನೇಜ್ಮೆಂಟ್ ಹೇಳಿದೆ, ಅದೇ ಕಾರಣಕ್ಕೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಈಗ ಈ ರಾಜಕೀಯ ವ್ಯಕ್ತಿಗಳು ಏನ್ ಮಾಡ್ತಾರೆ, ರಾಜಕೀಯ ಮಾಡ್ತಾ ಇದ್ರಲ್ಲೂ ಅಲ್ಲಿ ಕಟ್ಟಬಾರ್ದು, ಅಲ್ಲಿ ಯಾವುದೇ ಸ್ಪೇಸ್ ಸ್ಟೇಷನ್ ಕಟ್ಟಬಾರ್ದು, ಸ್ಪೇಸ್ ಪೋರ್ಟ್ ಕಟ್ಟಬಾರ್ದು ಅಂತ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾರಣ ಏನು, ನಮ್ಮ ಪ್ರದೇಶಕ್ಕೆ ಬರ್ತಾ ಇಲ್ಲ ಅಂತ ಇವರು ರಾಜಕೀಯ ಮಾಡ್ತಾರೆ. ಈಗ ಲೋಕಸಭೆ ಚುನಾವಣೆ ಬಂತು, ಅಲ್ಲಿ ಇರೋ ಮತದಾರರನ್ನ ಸೆಳಿಬೇಕು ತಾನೆ. ಈ ಸರ್ಕಾರ ಸರಿ ಇಲ್ಲ, ಅಲ್ಲೇನೆ ಕಟ್ತಾ ಇದೆ, ದಕ್ಷಿಣ ಭಾರತ ಸಪೋರ್ಟ್ ಮಾಡ್ತಾ ಇದೆ, ಎಲ್ಲನ ತಗೊಂಡೋಗಿ ದಕ್ಷಿಣ ಭಾರತದಲ್ಲಿ ಇಡ್ತಾ ಇದೆ ಅಂತ. ಆದ ಕಾರಣ ಈ ತಲೆ ಇಲ್ಲದ ರಾಜಕೀಯ ವ್ಯಕ್ತಿಗಳು ಏನೇನೋ ಮಾಡ್ತಾ ಇದಾರೆ, ನಮ್ಮ ದೇಶಕ್ಕೆ ಒಳ್ಳೆ ಆಗೋ ಡಿಸಿಷನ್ ಯಾವತ್ತು ನಮ್ಮ ಹೆಮ್ಮೆ ಪ್ರಧಾನಿ ತಗೊಂತಾರೆ ಅಂತ ಎಲ್ಲರೂ ಗೊತ್ತಿರೋ ವಿಷಯನೇ. ಆದ ಕಾರಣ ಇಸ್ರೋ ಮ್ಯಾನೇಜ್ಮೆಂಟ್ ಎಲ್ಲಿ ಹೇಳಿದೋ ಅಲ್ಲೇನೆ ಪರ್ಮಿಷನ್ ಕೊಡಿದೆ, ಅಲ್ಲೇನೆ ಕಟ್ತಾ ಇದಾರೆ ಕೂಡ. ಇದು 5 ವರ್ಷಗಳ ಡಿಬೇಟ್ ಆಗ್ತಾ ಇದೆ, ವಾದ ಆಗ್ತಾ ಇದೆ ಕಟ್ಟಬೇಕಂತ. ಕೊನೆಗೆ ಪರ್ಮಿಷನ್ ಗ್ರಾಂಟೆಡ್ ಆಗಿದೆ, ಅಲ್ಲೇನೆ ಕಟ್ತಾ ಇದೆ ನೋಡಿ. ಈ ತೂತುಕುಡಿ ಹತ್ರ ಬರೋ ಕುಲಶೇಖರ ಪಟ್ಟಣದಿಂದ 100 ಕಿಲೋಮೀಟರ್ ದೂರದಲ್ಲೇನೆ ಇಸ್ರೋದ ಒಂದು ಸಂಸ್ಥೆ ಇದೆ, ಇಸ್ರೋದ ಒಂದು ಆಫೀಸ್ ಇದೆ, ಅಲ್ಲಿಂದಾನೆ ಸ್ಪೇರ್ ಪಾರ್ಟ್ಸ್ ಎಲ್ಲ ತಯಾರಾಗುತ್ತೆ, ಅಲ್ಲೊಂದು ಹೆಲ್ಪ್ ಆಗುತ್ತೆ. ಅಲ್ಲಿಂದ ಅಲ್ಲಿ 100 ಕಿಲೋಮೀಟರ್ ದೂರ ಹತ್ರದಲ್ಲಿರುವ ಇಸ್ರೋದ ಆಫೀಸ್ಗೆ ಮತ್ತೆ ಕುಲಶೇಖರ ಪಟ್ಟಣದಲ್ಲಿರುವ ಈ ವೆಲಾಸಿಟಿಗೆ, ಈ ಗುರುತಾಕರ್ಷಣೆಗೆ, ಸಮುದ್ರ ಪಕ್ಕದಿರೋ ಕಾರಣ, ಎಲ್ಲಾ ಕಾರಣ ಸೇರಿ ಅಲ್ಲಿ ಕಟ್ತಾ ಇದಾರೆ. ಆದ ಕಾರಣ ಈ ಪ್ಲೇಸ್ ಡಿಸೈಡ್ ಮಾಡಿದ್ದಾರೆ. ಅದ್ ಬಿಟ್ಬಿಟ್ಟು ಎಲ್ಲ ಉತ್ತರ ಭಾರತದಲ್ಲಿ ಕಟ್ಟೋಲ್ಲ, ರಾಜಸ್ಥಾನದಲ್ಲಿ ಕಟ್ಟು, ಇನ್ನ ಉತ್ತರ ಪ್ರದೇಶದಲ್ಲಿ ಕಟ್ಟೋದ್ರೆ ಆಗೋದಲ್ಲ ತಾನೆ. ವಿಜ್ಞಾನಿಗಳು, ಭಾರತ ಸರ್ಕಾರ ತುಂಬಾ ಆಲೋಚನೆ ಮಾಡಿ ಈ ಸ್ಥಳವನ್ನು ಡಿಸೈಡ್ ಮಾಡಿದೆ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಅನ್ಸ್ತ ಕಮೆಂಟ್ ಮಾಡಿ, ಹಾಗೆ ಚಾನಲ್ ಯಾರು ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.